ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಆಲೂಗಡ್ಡೆಯಿಂದ ಒಂದು ಸಾರು ರೆಸಿಪಿನ ರೆಡಿ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಚಿಕನ್ ಕರಿ ಮಾಡುವ ಅದೇ ಟೇಸ್ಟಲ್ಲಿ ನಾವು ಇದೇ ರೀತಿ ಸಿಂಪಲಾಗಿ ಮಾಡೋಕ್ಕಾಗುವ ಆಲೂಗಡ್ಡೆ ಸಾರನ್ನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಜಾಸ್ತಿ ಖರ್ಚು ಏನಿಲ್ಲದೆ ಕಡಿಮೆ ಐಟಮಿಂದ ಇದೇ ರೀತಿ ಟೇಸ್ಟಿಯಾಗಿರೋ ಸಾರನ್ನ ನಾವು ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ನೋಡೋಣ ನಾವು ಇವಾಗ ಇದನ್ನ ಹೇಗೆ ರೆಡಿ ಮಾಡೋದು ಅಂತ. ನಾನಿವಾಗ ಒಂದು ಕಡಾಯಿ ಇಟ್ಟು, ಕಡಾಯಿ ಚೆನ್ನಾಗಿ ಬಿಸಿಯಾಗಿ ಬಂದ ಮೇಲೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಈ ಎಣ್ಣೆ ಚೆನ್ನಾಗಿ ಬಿಸಿಯಾಗಿ ಬರಲಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ಇವಾಗ ಇದಕ್ಕೆ ನಾನು 1 ಟೀ ಸ್ಪೂನ್ ಅಷ್ಟು ಸೋಂಪು, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 2 ಏಲಕ್ಕಿ ಹಾಗೂ ಒಂದು ಸಣ್ಣ ಪೀಸು ಚಕ್ಕೆ ಪೀಸನ್ನ ಕೂಡ ಹಾಕ್ತಾ ಇದ್ದೀನಿ. ಇವಾಗ ಈ ಸ್ಪೈಸಸ್ನೆಲ್ಲ ನಾವು ಒಂದು 2 ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಇದಕ್ಕೆ ಒಂದು 2 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಉಪ್ಪು ಕೂಡ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಬೇಗನೆ ಫ್ರೈ ಆಗಿ ಬರುತ್ತೆ. ಇವಾಗ ಈರುಳ್ಳಿನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿದು ಕಲರೆಲ್ಲ ಚೇಂಜ್ ಆಗಿ ಬರುವವರೆಗೂ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 2 ರಿಂದ 3 ನಿಮಿಷಗಳ ಕಾಲ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ, ಇಷ್ಟೇ ಸಾಕು. ಇನ್ನು ಇದಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಇನ್ನು ಇದಕ್ಕೆ ನಾನು ಖಾರಕ್ಕೆ ಅನುಸಾರವಾಗಿ ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ನಾನಿವಾಗ 2 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. 1/2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ. ಇದು ಹೋಮ್ ಮೇಡ್ ಗರಂ ಮಸಾಲ, ಅದಕ್ಕೆ 1/2 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ. ಇವಾಗ ಈ ಮಸಾಲ ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರದೆಲ್ಲ ಒಂದು ಹಸಿ ವಾಸನೆ ಇರುತ್ತೆ, ಅದು ಹೋಗುವವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆದೆಲ್ಲ ಹಸಿವಾಸನೆ ಹೋಗಿಲ್ಲ ಅಂದರೆ ಸಾರು ಯಾವತ್ತೂ ಟೇಸ್ಟಿಯಾಗಿರಲ್ಲ. ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಟು ಮಸಾಲೆದ ಹಸಿವಾಸನೆ ಹೋಗುವವರೆಗೂ ಇದನ್ನು ಫ್ರೈ ಮಾಡ್ಕೊಂಡ್ರೆ ಮಾತ್ರ ನಾವು ಯಾವುದೇ ಸಾರು ಮಾಡಿದ್ರೂ ಅದು ಟೇಸ್ಟಿಯಾಗಿರೋದು. ಈ ಒಂದು ಪಾಯಿಂಟನ್ನ ಮಾತ್ರ ಕರೆಕ್ಟಾಗಿ ನೋಡ್ಕೋಬೇಕು. ಇವಾಗ ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಇಷ್ಟೇ ಸಾಕಾಗುತ್ತೆ. ಇನ್ನು ಇದಕ್ಕೆ ನಾನು ಒಂದು ಸ್ವಲ್ಪ ಟೊಮೆಟೊನ ಕೂಡ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಾನಿವಾಗ ಒಂದು ಟೊಮೆಟೊದ ಅರ್ಧ ಭಾಗವನ್ನು ಮಾತ್ರ ಹಾಕ್ತಾ ಇದ್ದೀನಿ. ಈ ಟೊಮೆಟೊ ಹಾಕಲೇಬೇಕು ಆ ಥರ ಏನಿಲ್ಲ, ನಿಮ್ಗೆ ಇಷ್ಟಿದ್ರೆ ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಟೊಮೆಟೊ ಕೂಡ ಹಾಕಿ ಅದ ಮೇಲೆ ಈ ಮಸಾಲೆ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ನೀರು ಹಾಕ್ತಾ ಇದ್ದೀನಿ. ನಾನು ಇವಾಗ ಒಂದು 2 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಗ್ರೇವಿ ಬೇಕು ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕೋದಿರೋದೇ ಒಳ್ಳೆಯದು. ನಾನು ಇವಾಗ ಒಂದು 2 ಕಪ್ಪಷ್ಟು ಬಿಸಿನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಕೂಡ ಹಾಕಿ ಆದಮೇಲೆ ಈ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಗ್ರೇವಿ ಜಾಸ್ತಿ ಬೇಕಾದರೆ ಇನ್ನೊಂದು ಕಪ್ಪು ಕೂಡ ಹಾಕೋಬೋದು. ಆಮೇಲೆ ಬೇಕಾದರೆ ನೀವು ಇದನ್ನು ಕಡಿಮೆನೂ ಕೂಡ ಮಾಡ್ಕೋಬೋದು. ಯಾವ ರೀತಿ ಅನುಕೂಲವಾಗುತ್ತೋ ಅದೇ ರೀತಿ ಮಾಡ್ಕೊಳ್ಳಿ. ಇವಾಗ ನೋಡಿ, ನೀರು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಬಂದಿದೆ. ಇನ್ನು ಇದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ನೋಡಿ, ನಮ್ದು ಸಾರೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ. ಯಾಕೆಂದ್ರೆ ನಾನು ಇದಕ್ಕೆ ಬಿಸಿನೀರು ಹಾಕಿದ್ದೆ, ಅದಕ್ಕೆ ಬೇಗನೆ ಕುದಿ ಬರ್ತಾ ಇದೆ. ಇನ್ನು ಇದಕ್ಕೆ ನಾನು ಆಲೂಗಡ್ಡೆನ ಹಾಕ್ತಾ ಇದ್ದೀನಿ. ನಾನು ಇವಾಗ ಒಂದು 3 ಆಲೂಗಡ್ಡೆನ ಪ್ರೆಷರ್ ಕುಕ್ಕರಲ್ಲಿ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. ಇವಾಗ ಈ ಆಲೂಗಡ್ಡೆನ ನಾನು ಈ ಸಾರಿಗೆ ಹಾಕ್ತಾ ಇದ್ದೀನಿ. ಆಲೂಗಡ್ಡೆನ ಇದೇ ರೀತಿ ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕಿ ಸಾರು ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಈ ಆಲೂಗಡ್ಡೆನ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ಆಲೂಗಡ್ಡೆದು ಪೀಸುಗಳು ಅದೇ ಥರನೂ ಇರಬೇಕು, ಆದರೆ ತುಂಬ ದೊಡ್ಡ ದೊಡ್ಡ ಪೀಸುಗಳಾಗಿ ಇರೋದಿರೋದೇ ಒಳ್ಳೆಯದು. ಇವಾಗ ನೋಡಿ, ಇದೆಲ್ಲನೂ ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ಇದೇ ರೀತಿ ಆಲೂಗಡ್ಡೆನ ಬೇಯಿಸಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ನಮ್ಮದು ಸಾರು ಕೂಡ ನೋಡಿ ಸ್ವಲ್ಪ ತಿಕ್ಕಾಗಿ ಬರ್ತಾ ಇದೆ. ಅದಕ್ಕೆ ಇದೇ ರೀತಿ ಆಲೂಗಡ್ಡೆನ ಬೇಯಿಸ್ಕೊಂಡೇ ಹಾಕೊಳ್ಳಿ. ಇನ್ನು ಇದಕ್ಕೆ ನಾನೊಂದು 1/4 ಟೀ ಸ್ಪೂನ್ ಅಷ್ಟು ಹಿಂಗ್ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ. ಈ ಹಿಂಗ್ ಪೌಡ್ರನ್ನ ಹಾಕಲೇಬೇಕು. ಈ ಹಿಂಗ್ ಪೌಡ್ರನ್ನ ಕೂಡ ಹಾಕೋದ್ರಿಂದ ಒಂದು ಸ್ಪೆಷಲ್ ಆಗಿರೋ ಟೇಸ್ಟ್ ಕೂಡ ಇದಕ್ಕೆ ಸಿಗುತ್ತೆ. ಇವಾಗ ನೋಡಿ, ನಾನೆಲ್ಲಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಮ್ಮದು ಸಾರು ಸ್ವಲ್ಪ ತಿಕ್ಕಾಗಿ ಬರ್ತಾ ಇದೆ. ಇಷ್ಟೇ ಗ್ರೇವಿ ಇದ್ದರೆ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆ ಆಗಲಿ, ಪೂರಿ ಜೊತೆ, ಪರೋಟ ಜೊತೆ ಎಲ್ಲ ಸೂಪರ್ ಆಗಿರುತ್ತೆ. ಹಾಗೆ ರೈಸ್ ಜೊತೆ ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಈ ಆಲೂಗಡ್ಡೆ ಒಳಗಡೆ ಎಲ್ಲ ಮಸಾಲೆ ಹೋಗಲಿ ಅಂತ ಒಂದು 5 ನಿಮಿಷಗಳ ಕಾಲ ನಾನು ಇದನ್ನು ಮುಚ್ಚಿಕ್ಕಿ ಬೇಯಿಸ್ತಾ ಇದ್ದೀನಿ. ಬೇಕಾದರೆ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿ ಕೊಡ್ಬೋದು. ಇವಾಗ ಇದು ಚೆನ್ನಾಗಿ ಬೆಂದು ಬರಲಿ. ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನು ಬೇಯಿಸೋಣ. 5 ನಿಮಿಷ ಆಗಿದೆ. ಮುಚ್ಚಳ ಓಪನ್ ಮಾಡಿ ನೋಡೋಣ ನಮ್ಮದು ಸಾರು ಹೇಗಾಗಿದೆ ಅಂತ. ನೋಡಿ ಎಣ್ಣೆ ಎಲ್ಲ ಆಚೆ ಬಂದಿದೆ, ಇದು ಚೆನ್ನಾಗಿ ಕುದಿನೂ ಬರ್ತಾ ಇದೆ. ಇವಾಗ ಇದೊಂದು ಸಲ ಮಿಕ್ಸ್ ಮಾಡಿ ನೋಡೋಣ. ಇದು ಮಿಕ್ಸ್ ಮಾಡುವಾಗಲೇ ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಯಾಕೆಂದರೆ ನಾವು ಇದಕ್ಕೆ ಹೋಮ್ ಮೇಡ್ ಗರಂ ಮಸಾಲ ಹಾಕಿರೋದ್ರಿಂದ ತುಂಬಾ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಇವಾಗ ನೋಡಿ ನಮ್ಮದು ಗ್ರೇವಿ ಎಲ್ಲ ಹೇಗಾಗಿದೆ ಅಂತ. ಜಾಸ್ತಿ ಗ್ರೇವಿನೂ ಇಲ್ಲ, ಆದರೆ ಕರೆಕ್ಟಾಗಿಯೇ ಇದೆ. ನೀವು ಇದೇ ರೀತಿಯೇ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರೋದು ಇದೇ ರೀತಿ ಮಾಡಿಕೊಂಡ್ರೆ. ಇವಾಗ ಇದರದ್ದು ಟೇಸ್ಟ್ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನನಗೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇದೆ, ನಾನು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ. ಹಾಗೆ ಇನ್ನೇ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇನ್ನೇ ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿನ ಹಾಗೇನೆ ಹಾಕ್ತಾ ಇದ್ದೀನಿ. ಇದು ಖಾರ ಇರಲಿ ಅಂತ ಹಾಕ್ತಾ ಇಲ್ಲ, ಸುಮ್ಮನೆ ಹಾಕ್ತಾ ಇದ್ದೀನಿ. ಈ ಸಾರು ತಿನ್ನುವಾಗ ಸ್ವಲ್ಪ ಖಾರ ಇರಬೇಕಾದವರು ಈ ಹಸಿಮೆಣಸಿನ್ಕಾಯಿನ ತಿಂದರೆ ಸಾಕು. ಇವಾಗ ನೋಡಿ ನಾನೆಲ್ಲನೂ ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡೋಕ್ಕಾಗೋ ಒಂದು ಆಲೂಗಡ್ಡೆ ಸಾರು ಇದು. ಇನ್ನೇ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಮಿಸ್ ಮಾಡದೆ ಹಾಕೊಳ್ಳಿ. ಸಕ್ಕರೆಗೆ ಬದಲಾಗಿ ಬೇಕಾದರೆ ಒಂದು ಸಣ್ಣ ಪೀಸ್ ಬೆಲ್ಲದ ಪೀಸನ್ನು ಕೂಡ ಹಾಕೋಬೋದು. ಯಾವ್ದು ಇಷ್ಟವಾಗುತ್ತೋ ಅದನ್ನು ಹಾಕೊಳ್ಳಿ. ಹಾಗೆ ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣಿನ ರಸನ ಕೂಡ ಹಾಕ್ತಾ ಇದ್ದೀನಿ. ಲೈಟ್ ಆಗಿ ಸ್ವಲ್ಪ ಹುಳಿನೂ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಿಂಬೆಹಣ್ಣಿನ ರಸ ಜಾಸ್ತಿ ಹಾಕೋದು ಬೇಡ, ಕಡಿಮೆ ಹಾಕೊಂಡ್ರೆ ಸಾಕು. ಇವಾಗ ಇದೆಲ್ಲಾನು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ನಮ್ದು ಈಸಿಯಾಗಿ ಮಾಡೋಕ್ಕಾಗುವ ಆಲೂಗಡ್ಡೆ ಸಾರಂತೂ ರೆಡಿಯಾಗಿದೆ. ಬಿಸಿ ಬಿಸಿ ಇರುವಾಗಲೇ ನೀವು ಇದನ್ನು ಸರ್ವ್ ಮಾಡ್ಕೋಬೋದು. ಮನೆಯಲ್ಲೇ ಬೇರೆ ತರಕಾರಿ ಯಾವುದು ಇಲ್ಲದೆ ಇರೋ ಟೈಮಲ್ಲಿ ಬರೀ ಆಲೂಗಡ್ಡೆ ಮಾತ್ರ ಇದ್ದರೆ ಇದೇ ರೀತಿ ಸಿಂಪಲ್ಲಾಗಿ ಮಾಡೋಕ್ಕಾಗುವ ಸಾರನ್ನ ನೀವೆಲ್ಲರೂ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಇದು ನೋಡುವಾಗಲೇ ಗೊತ್ತಾಗುತ್ತೆ ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ತುಂಬಾ ಸಿಂಪಲ್ಲಾಗಿ ನಾವು ಇದನ್ನು ಮನೇಲಿ ಮಾಡ್ಕೋಬೋದು. ಕಡಿಮೆ ಐಟಮಿಂದ ಸಿಂಪಲ್ಲಾಗಿ ಮಾಡೋಕ್ಕಾಗುವ ಈ ಆಲೂಗಡ್ಡೆ ಸಾರು ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ.